ಆಡಿಸ್ತಿದ್ದ ಹೇಳ್ತಿದ್ದ ಈ ಕಾವ್ಯ ಮತ್ತು ನಾಟಕದ ನಡುವೆ ಅದ್ಯಾರೋ ಒಂದು ಬೇಲಿ ಕಟ್ಟಿ ನಿಲ್ಲಿಸಿಬಿಟ್ಟಿದ್ದಾರೆ. ನಾನು ಆ ಬೇಲಿಯನ್ನ ಹಾರಿ ಈ ಲೋಕಚರಿತವಾಗಿರೋ ನಾಟಕದ ಬಯಲಿನಲ್ಲಿ ಲೋಕಾತೀತವಾದ ಕಾವ್ಯ ಬೆಳೆಯುವ ಹಾಗೆ ಮಾಡುವ ಬೇಸಾಯಗಾರ. ನಮ್ಮ ಬೇಂದ್ರೆ ಮಾಸ್ತರಡು ಅದನ್ನೇ ಹೇಳಿದ್ರಲ್ವಾ. ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತೆ.
ಬಾಯ್ ಕಲ್ಸಿ ನಾಲ್ಗೆ ಹೊರಗೆಳೆದು ಹರಾಜ್ ಹಾಕ್ತೇನೆ. ಅಕ್ಕ ನಿಮ್ಗೂ ಬಂತು, ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಸಂದಿಗೊಂದು ನೋಡ್ಕೊಂಡು ಕೂತ್ಕೊಂಡವರೆಲ್ಲ ಸರಿಯಾಗ ಕೇಳಿಸ್ಕೊಳ್ಳಿ. ಏನ್ ಹೇಳ್ಬೇಕೋ ಅದನ್ನ ನಾಲ್ಕು ಚಂದ್ರಿಯತ್ರ ಕಡೆಗೆ ಹೇಳ್ಬಿಡೋಣ. ನಾನು ಮತ್ತೆ ಬಾಯಿ ಎತ್ತಬಾರ್ದು ಯಾರು. ಚಂದ್ರಮ ಕೆಳಗ ಮಳಗಿ ಆಗಿ ಮಾಡ
ಹೇಳಿ, ನಾನು ಹೊರಗೆ ಹಾಕ್ತೇನೆ. ಬೇಡ ಬೇಡ, ಅದು ಆಗ್ಲೇ ಹೋಯ್ತು. ಮತ್ತೆ ನಿಮ್ಮ ಈ ಮೆಟ್ಟಿ ತೋರ್ತೇ ನಮ್ಮ ಅಕ್ಕಂದು ಅದೇ ಬೆಳ್ಳಿಗೆ ಬೆಳ್ಳಿಗೆ ದಿನಕ್ಕೊಂದಂತಾರಲ್ಲ ಹಂಗ ದವಣಿ ಹಾಕೊಂಡು ಓಡಾಡ್ತಾರಲ್ಲ ಅವಳದ್ದು ನೂರಾರು ರೂಪಾಯಿ ದುಡ್ಡಿನಂತೆ ಒಳ್ಳೆ ವಿನಾಯಿತಿ ಜನ್ಮದಂತೆ. ನಿನ್ ಕಂಡು ಕೊಟ್ಟು ರಿಪೇರಿ ಮಾಡಿಸ್ಕೊಂಬಾ ಅಂತ ಅಂದು ಬಂದೆ. ಸರಿ, ಇಟ್ಟೋಗೋದನ್ನ ಪುರುಸೋದಾದಾಗ ರಿಪೇರಿ ಮಾಡ್ತಾರೆ. ಮತ್ತೆ ಅಮ್ಮ ಹೇಳಿದ್ದು ನೀವು ಕಂಪನಿ ಚಪ್ಪಲ್ಲು ನೂರಾರು ರೂಪಾಯಿ ದುಡ್ಡಿದ್ದು ಬಡ್ದು ಹಿಡಿದು ಮಾಡಿದ್ರೆ ಹಾಳಾಗೋಗ್ತದೆ ಅನಂತ ಹೇಳು. ನಿಮ್ಮ ಅಮ್ಮಗೆ ಹೇಳು, ಅವಳೇನು ನನ್ನ ಗಂಡನ ಕೆಲಸ ಕಳ್ಸ್ಕೊಳ್ಳೋದು ಬೇಡ ಅಂತ ಹೇಳ್ದ. ನಿಮ್ಮ ಅಮ್ಮಂಗೆ ಒಗ್ಗರಣೆಗೆ ಎಷ್ಟು ಅರಿಶಿನ ಪುಡಿ ಹಾಕ್ಬೇಕು ಅಂತ ಎಷ್ಟು ಚೆನ್ನಾಗಿ ಗೊತ್ತಿದ್ಯೋ ಅಷ್ಟೇ ಚೆನ್ನಾಗಿ ನನ್ನ ಗಂಡನಿಗೆ ಚರ್ಮದ ಕೆಲಸ ಬರ್ತದೆ. ಅದಕ್ಕೆ ನನ್ನ ಹತ್ರ ಹಾಕ್ಬೇಕ್ಯಾ? ನಾನು ಹಂಗನ್ನ ಮತ್ತೆ ನಾನು ಈ ವರ್ಷ ನಾಲ್ಕು ಪಾಸ್ ಆಗಿದ್ದು. ಅರೆ ಹೌದೇನೋ, ನನ್ನ ಮುದ್ದು ಬಂಗಾರ ಈ ಕೊಂಬೆ ಇದೆಯಲ್ಲ ಇದು ನಿಂಗೆ. ನಂಗೇನಾ? ಹಾ ನಿಂಗೆ. ಚಿಟ್ಕೋತೇನೆ ಅಕ್ಕ. ನಿಂಗೆ ಮಕ್ಕಳಾಗದಿರುತ್ತೆ ಹೌದೇನೆ? ನಮ್ಮಮ್ಮ ಅವತ್ ಯಾರ ತುಂಬ ಹೇಳ್ತಾ ಇದ್ರು, ಆ ಚಮ್ಮನಮ್ಮ ಇದ್ದಾಳಲ್ಲ ಅವಳಿಗೆ ಮಕ್ಕಳು ಮರಿ ಅಂಕಾಣೆ ಅಂತ. ಅದಕ್ಕೆ ಅಲ್ಲಿಂದ ಹೆಂಗಸರೆಲ್ಲ ಹಾಕ್ಕೊಳ್ಳೆ ಕಾಡಿದ್ರಕ್ಕ. ಯಾಕಾಗ್ಬಾರ್ದು? ಆಗಿಯೇ ಆಗ್ತಾರೆ. ಯಾವ ತರ ಮಕ್ಕಳಾಗ್ತಾರೆ ಅಂದ್ರೆ ಅಲ್ಲಿಂದ ಕಾಡಿದ್ರಲ್ಲ ಆ ಎಲ್ಲ ಹೆಂಗಸರ ಮಕ್ಕಳಿಗಿಂತ ಚೆನ್ನಾಗಿರೋರು ಚುಡುಕ್ನವರು ಚಾಲಾಕ್ನವರಾಗ್ತಾರೆ. ಹಂಗಂತ ಹೇಳು ನಿಮ್ಮ ಅಮ್ಮಗೆ. ನಂಗೆ ಗೊಬ್ಬೆ ಬೇಡ, ನೀನೇಕೋ? ಅರೆ ಹಂಗ್ಯಾಕಂತೀಯೋ, ಅದಕ್ಕೂ ಇದ್ರೆ ಏನ್ ಸಂಬಂಧ ನೋಡು. ಬೇಡ ಅಣ್ಣ ಇಟ್ಕೋ ನೋಡಿದ್ದೆ. ಅದೇ ತರದ ಇನ್ನೊಂದು ಗೊಂಬೆ ಇದೆ ನನ್ನ ಹತ್ರ. ಅದು ಇದು ಅವಳಿ ಜೋಡಿ, ಒಂದು ನಿನ್ನ ಹತ್ರ ಒಂದು ನನ್ನ ಹತ್ರ. ಆಯ್ತಾ? ಸರಿ. ಹೆಂಗಿದೆ ಅಲ್ಲ ಜೋಡಿ? ನಂಗೆ
ನಲವತ್ತೇ ವರ್ಷ ಆಗಿದ್ದಿದ್ರೆ ಆಗ ಹೇಳ್ತಿದ್ದೆ, ಕಡೆ ಪಕ್ಷ 45 ಆಗಿದ್ದಿದ್ರೆ.
ಒಂದು ಕುದುರೆ ಇತ್ತಂತೆ. ಅವನು ಹಿಂಗೆ ಕನ್ನಡಿ ಹಣ್ಣಿಟ್ಕೊಂಡು ಕುದುರೆ ಇರ್ಬೋದು ಇರ್ಬೋದು, ಈ ಮುದಿ ಮೋಚಿ ಅಜ್ಜ ಕುದುರೆ ಮೇಲೆ ಕೂತ್ಕೊಂಡು ಕೈಯಾಗೆ ಸೂಜಿ ದಾರ ಹಿಡ್ಕೊಂಡು ಕಂಡ್ಕೊಂಡವ್ರನ್ನ ಚಪ್ಪಲಿ ಹುಳಿತಾಡ್ತಿರ್ಬೋದು. ನನಗೆ ಸಿಟ್ಟು ಬರ್ಸ್ಬೇಡ. ಹೇಳಿದ್ರೆ ಎದ್ದು ಬಂದು ಎದೆ ಮೇಲೆ ಓದಿತ್ತಂತೆ. ಇರ್ಲಿ ಬಿಡು, ನಂಗೇನು ಅವರೊಬ್ರೆ ಅಲ್ಲ, ಇನ್ನು ಯಾರ್ಯಾರೋ ಯಾರ್ಯಾರೋ ನನ್ನ ಹುಡ್ಕೊಂಡು ಬಂದಿದ್ರು. ಇನ್ನೊಬ್ಬ ಅದು ಏ ನಿಂಬೆಕಾಯಿ 18 ಅನ್ನಂಗೂ ಇರ್ಲಿಲ್ಲ. ಅವನು ಬಂದು ನಿಂತ್ರೆ ಕಸ್ತೂರಿ ಹೆಂಗೆ ಘಮ ಘಮ ಅಂತಿತ್ತು. ನನ್ ನೋಡ್ದವನೇ ತಂಡಾಗಿ ನಿಂತು ಆಮೇಲೆ ಕಳ್ಳದ ನಿಧಿ ಒಂದು ಪದ ಕಟ್ಟಿ ಆಡಿದ್ದ. ಕಾದಂಬರಿ ಹೇಳ ಸುಳ್ಳಲ್ಲ ಕಣವೇ, ಗಂಡ
ಗಂಡಸರಿಗೆ ಎಲ್ಲ ಗಂಗಸರು ಬೇಕು ಅಂತ ಕಾಣ್ತಾರೆ. ಆದ್ರೆ ಏನ್ ಮಾಡೋಣ, ಹೆಂಗಸರಿಗೆ ಯಾವ ಗಂಡಸರು ಸಮ ಆಗೋದೇ ಇಲ್ಲ. ಅಷ್ಟು ಬೇರೆ ಈ ಬಿಂಕದ ಸಿಂಗ ಇನ್ಯಾಕೋ ನೋಡಕ್ ಹೋದೆ, ಅವಳ ಮಾತು ಮಾಟ ಹಾವ ಭಾವ ಎಲ್ಲ ನೋಡಿ ಕಣ್ಣು ಮುಚ್ಚಿಕೊಂಡು ಧಡಾಂತ ಅವ್ರಿಗೆ ಹಾಕಿ ಹೌದು. ತಿಳಿದೋರು ಹೇಳೋದು ಸುಳ್ಳಲ್ಲ ಕಣವೆ. ಒಂದು ಊಟ
ಒಮ್ಮೆನೂ ಅದೇ, ನೆನ್ನೆನೂ ಅದೇ, ಅದೇನೋ ಕಡಿಮೆ ತರದ ಮಾಡಿದ್ರು ಹೊತ್ಕೊಳ್ಳೋದಕ್ಕೆ ಏನಂತನೋ ನೀರು, ಇವತ್ತಿಗೂ ಅದೇ. ಇವತ್ತು ಅದು ತಿನ್ನೋಕ್ ಸಾಧ್ಯ ಇಲ್ಲ ಅಂತ ಹೇಳಿದೆ ತನ, ಒಂದು ಚಪ್ಪು ನೀರ್ ತಂದು ತಲೆ ಮೇಲೆ ಹೋಯ್ತು. ಏನು ಹಂಗ ಮಾಡಿದ? ಎಂತ ಶಾಂಡಾರಿ ಅಂತೇಳಿ ಹೇಳಕ್ಕೆ ಹೊರಟ್ರೆ ಇಡೀ ಪುರಾಣ ಪುರಾಣ ಬರ್ತದೆ. ಆದ್ರೆ ಒಂದು ಮಾತು ಅವ್ರು ಕಿವಿಗೆ ಬಿದ್ರೆ ಜಗಳ ಅದೊಂದೇ ಶುರು. ಹಂಗಾಗಿ ಸಹಾಯ ಮಾಡಲ್ಲ. ಇವ್ರು ಏನೋ ಪಾಪ ಅಂತ ತಿಳ್ಕೊಂಡು ಮನೆಗೆ ಹೋಗ್ಬಿಡು. ಸರಿ ಬಿಡು. ಆದ ನಿಮ್ಮ ಅಕ್ಕ ಮೊದಲೇ ಹೋಯ್ ಮುಂಡೆ ಕಟ್ಟಿಕೊಂಡು ಅವಳಿ ಏನಾದ್ರು ಈಗ ಇದ್ದಿದ್ರೆ ರೊಂಬ ರೊಂಬ ಬೇಜಾರು ಮಾಡ್ತಿದ್ದ. ನಡೆಯುವ ಹಂಗೆ ಈ ಬೆಟ್ಟಿನ ಜೋಡನ್ನು ಒಯ್ದು ಬಿಡುವಂತೆ ಹೊಲ್ಲಿಟ್ಟಿದ್ದೇನೆ. ಮತ್ತೆ ಎಷ್ಟು ಕೊಡಬೇಕಪ್ಪ? ಇದ್ರಲ್ಲಿ ಹರಗದಿರಿ ಎಷ್ಟು ಕೊಟ್ಟರು ಕಾಸ್ಟು ಎಷ್ಟು ನೀನೇ ನೋಡಿ ಕೊಟ್ರಾಯ್ತಪ್ಪ. ನಿಂಗೆ ವಜ್ಜೆ ಆಗ್ಬಾರ್ದು, ನಂಗೆ ಕಮ್ಮಿ ಆಗ್ಬಾರ್ದು, ಅಷ್ಟಾದ್ರೆ ಸರಿ. ಹೇಳಲ್ಲ ಎಷ್ಟು ಕೊಡು ಅಂತ ಸದ್ದಕ್ಕೆ ಎಂದು ರೂಪಾಯಿ ಇಟ್ಟುಕೊಂಡಿರು. ನಿಮ್ಮನೇ ಕಾಪಾಡಬೇಕು ನಿನ್ನ. ನನಗೆ ಬೇಡ, ನಾನು ವಾಟ ಹೋಗಿ ಹೊರಗೆ ಮುರಿದು
ಈ ತರ ನೋಡಿದ್ರೆ ಆದಿಗೂ ಒಂದೇ ಬರ್ಬೋದು. ಇವತ್ತಲ್ಲ ನಾಳೆ ಹೆಂಗಸರು
ಬ್ರಹ್ಮರಪ್ಪ ಅವು ಹೂ ಹಣ್ಣು ಇದ್ದಂಗಿರೋದಿಲ್ಲ. ಚಪ್ಪಲಿ ಚಪ್ಪಲಿ ಅಂತಿದ್ದು ಹೊಡಿಬೇಕು ಬಡಿಬೇಕು ಗೊತ್ತು ಬೇಕು ತಿಕ್ಕಬೇಕು ಹೊಲಿಬೇಕು ಹೊತ್ತಿನಾಗೆ ಆತ ಮಾಡ್ತಾನೇ ಇರಬೇಕು. ಇಷ್ಟ ಮೇಲೂ ಬಗ್ಗೋದಿ ನನ್ನು ಆವಾಗಿದ್ದ ಈ ದಂಡ ಪ್ರಯೋಗ ಬೇರೇನು ಔಷಧಿ ತಾಗೋದಿಲ್ಲ ಚಮ್ಮರಣ್ಣ ಬಡಿಗೆ ಬಡಿಗೆ. ಆ ನನ್ನ ಮೂರು ಜನ ಹೆಣ್ಣಂದಿರುವ ಪಕ್ಷ ಈಗೇನಾದ್ರೂ ಇಲ್ಲಿ ಇಡ್ತಿದ್ರೆ ಹೌದು ಬಂದಿರೋರು. ನೀವು ಏನೇ ಹೇಳಿ ಚೆನ್ನಂದ್ರೆ ಅದೊಂದಿದೆಯಲ್ಲ ಅದು ನನ್ನ ಕೈ ಸಾಧ್ಯವಿಲ್ಲ ಅದೇ ಅದೇ ಬಂದಿದ್ರು ನಿಮಗೆ ಬಂದು ನೋಡಿ ಈಗ ಶುರುವಾಯ್ತು ತಿಳ್ಕೊಳ್ಳಿ. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯ ಹೆಣ್ಣು ನಿಮ್ಮ ಜಾತಿಯ ಹೆಣ್ಣು ನಲ್ಲ ಬಿಟ್ಟು
ಒಳಗ ಮುಸುಕು ಕತ್ತಲಿ ಒಳಗ ನಿನ್ನ ನಿನ್ನ ತಿರು ಮುಸುಕು ಕತ್ತಲಿ ಒಳಗ ಹೊರಡಿ ಬೆಳೆದಾಗ ಬೆಳೆದಾಗ ಮನೆ ಕಣ್ಣು ತಿರು ಕಣ್ಣು ತಿರು ಬಿಡುತ್ತಾ ಉಸಿರು 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 ಬಿಡುತ್ತಾ
ಚಂದುಳ್ಳೆ ಹೆಣ್ಣು. ಈ ಮಾಟ, ಈ ನೋಟ, ಈ ಕಣ್ಣಿನ ಆಟ, ಅದೇ ಅದರಲ್ಲಿ ಪಾಪ ಅನ್ಸೋದು ಏನಿದೆ ಅಂತ ಕೇಳ್ತಿದ್ದೆ ನಾನು. ಯಾಕಂದ್ರೆ ನೀವಿದ್ದೀರಲ್ಲ, ನೀವು ಹೆಂಗಿದ್ದೀರಿ ಅಂದ್ರೆ ಒಂದು ಚಿತ್ರ ಬರೆದು ಪುಟ್ಟದಾಗಿ ಚೌಕಟ್ಟು ಹಾಕಿಸಿ ಕುತ್ತಿಗೆಗೆ ನೇತು ಹಾಕೋಬೇಕು ಆ ಥರ ಇದ್ದೀರ. ಹೌದಲ್ಲ, ನಂದೊಂದು ಚಿತ್ರ ತೆಗೆದ್ರೆ ಬಹಳ ಚಲೋ ಕಾಣ್ಬೋದಲ್ಲ. ಅಯ್ಯೋ ಚಂದ, ಅದು ಹೆಂಗೆ ಹೇಳಿ? ಕಟ್ರ ಕಟ್ರ, ನಿಂತು ಅಪರಾಧ ಹೊತ್ತಲ್ಲಿ ಈ ತರ ಚಿಕ್ಕಂತ ಆಡ್ತಿದ್ರೆ ಹೇಗಾಗ್ಬೇಡ ನನಗೆ ನೋಡಿ ಜನ ಏನಂತಾರೆ ಅನ್ನೋದಲ್ಲ. ಆ ಜನ ನನ್ನ ಸುತ್ತ ನಿಂತ್ಕೊಂಡು ನನ್ನ ಬಟ್ಟೆ ಬಿಚ್ಚಿ ಬೆತ್ತಲು ಮಾಡಿ ಮಾತಿನಲ್ಲೇ ಹೇಗೆ ಅಂತ ಎಲ್ಲ ಚಕ್ಕಿ ಚಕ್ಕಿ ವಿಮರ್ಶೆ ಮಾಡ್ತಾರೆ. ತೀರಿಗೆ ಹೋಗಿದ್ದ ತಿರುಗಿ ಮನೆಗೆ ಸಾಗಿದ್ದ ತಿರುಗಿ ಮನೆಗೆ ಸಾಗಿದ್ದ. ಇಷ್ಟು ಹೊತ್ತು ನಾನು ಹೇಳಿದ್ದು ಅದನ್ನೇ. ಏನ್ ಹೇಳಿದ್ನು? ಏನು ಅಂದ್ರೆ ನಾನ್ ನಿಮ್ಮೊಂದು ಪ್ರಶ್ನೆ ಕೇಳ ಕೇಳ. ಆಕಾಶದಾಗೆ ಚುಕ್ಕಿ ಎಷ್ಟಿರ್ತಾವೆ, ಮರದಾಗೆ ಎಲೆಗಳು ಎಷ್ಟಿರ್ತಾವೆ, ಸೇವಂತಿಗೆ ಹೂವಿನಾಗೆ ಪಕ್ಕಳಗಳು ಎಷ್ಟಿರ್ತಾವೆ ಹೇಳಿ? ಗೊತ್ತಿಲ್ಲ. ಅಷ್ಟು ಪಟ್ಟು ಅಷ್ಟು ಪಟ್ಟು ನಾ ನಿಮ್ಮನ್ನ ಪ್ರೀತಿ ಮಾಡ್ತೇನೆ. ತಿರುಗಿ ತಿರುಗಿ ಮತ್ತೆ ಅಲ್ಲಿಗೆ ಬರ್ತೇಲ್ಲ, ನಾನು ಅವಾಗ್ಲೇ ಹೇಳಿಲ್ಲ ಅದನ್ನು ಬಿಟ್ಟು ಬೇರೆ ಮಾತಾಡುವಂತ? ಬೇರೆ ಮಾತೇ ಇಲ್ಲ, ಇವತ್ತು ನೀವು ಹೂವನ್ನು ಬೇಕು, ನಾನು ಇಲ್ಲಿಂದ ಹೋಗ್ಬೇಕು. ನಡೆಯೋ ಆಚೆ ಪ್ರೀತಿ ಮಾಡ್ತಾರಂತೆ ತಿರುಗಿ. ಊರಾಗಿನ ಗಂಡಸರಿಗೆ ಪ್ರೀತಿ ಮಾಡೋದ್ ಬಿಟ್ಟು ಬೇರೆ ಉದ್ಯೋಗವೇ ಇಲ್ಲ ಅಂತೆ. ನಾನು ಯಾರ ಹತ್ರನೂ ನಗ್ನಂತ ಮಾತಾಡೋಂಗೆ ಇಲ್ಲ, ಪ್ರೀತಿ ಮಾಡೋದಕ್ಕೆ ಹಚ್ಕೊಂಡ್ಬಿಡ್ತಾರೆ. ಈ ಊರಲ್ಲಿ ಇರ್ಬೇಕು ಅಂದ್ರೆ ಒಂದೇ ಪೂರ ಹಾದ್ರ ಗೀತಿಯಾಗಿರ್ಬೇಕು, ಇಲ್ಲ ಮುದ್ಕೊಂಡಂತರ ತಲೆ ಬಳಸ್ಕೊಂಡಿರ್ಬೇಕು. ನಡುಗೆ ಇರೋ ಹಂಗೆ ಇಲ್ಲ. ಈ ಮನೆ
ಮಾತಾಡ್ತೀರಿ? ಹಸಿರು ಹಚ್ಚಿ ಚುಚ್ಚಿ ಚುಚ್ಚಿ ಮೇಲ ಕರು
ಬಣ್ಣ ಬಣ್ಣ ನಡುವೆ ನವಿಲ ಗಣ್ಣ ರೇಷಿವೆ ಪಕ್ಕ ನಯ 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 ಮುಟ್ಟಲಾರೆ ಭಯ 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 ಅಕ್ಕ ಹೋಗಿ ಬಿಡು ಏನು ಹೇಳಕ್ಕೋಗಿದ್ದೀಯಲ್ಲ ಅದು ಅದು ಮತ್ತೆ ನಂದೇನು ತಪ್ಪಿಲ್ಲ ಚಮ್ಮನಕ್ಕ ಏನಾರಿ ಬೇಗ ಹೇಳ ಅದೇ ನಿನ್ ಗಂಡ ಚಮ್ಮಣ್ಣ ಅವನು ಅವನು ಊರ್ ಬಿಟ್ಟು ಹೊರಟೋದಂತೆ ಏನು ಏನ್ ಹೇಳ್ತಿದ್ಯಾ ನೀನು ಏನ್ ಹೇಳು ಇವತ್ ಬೆಳಗ್ಗೆ ಹೋಗ್ತಾ ಇದ್ದಂತೆ ನಮ್ ಚಿಕ್ಕಪ್ಪ ಕರೆದ್ರು ತಿರುಗೇ ನೋಡಿರುವಂತೆ ಅಷ್ಟು ದೂರ ಹೋದ್ಮೇಲೆ ನಾ ನಿನ್ನ ಈ ಊರ್ ಕಡೆ ತಲೆ ಹಾಕೋದಿಲ್ಲ ಸಾಧ್ಯ ಇಲ್ಲ ಇದು ಸಾಧ್ಯ ಇಲ್ಲ ಇದು ಸಾಧ್ಯ
ಸರ್ಕೋತೇನೆ, ಆದ್ರೆ ನೀನು ಒಳಗೆ ಬಾ ಅಂತ ಕರೆದ್ರೆ. ಇದು ಚಾದಂಗಡಿ, ನಿಮ್ ಮಾವನ ಮನೆ ಅಲ್ಲ. ಅಷ್ಟಂದ್ರೆ ಸಾಕು, ನಾನು ಮಾವನ ಮನೆ ಅಂತಲೇ ತಿಳ್ಕೊಂಡು ಒಳಗೆ ಬರ್ತೇನೆ. ಬೆಳಗಾಗೋದೊಂದೇ ತಡ, ಈ ಮೂರು ಗಿರಾಕಿ ನಿಕ್ಕಿ ನಿಕ್ಕಿ. ಹೌದು, ಇವತ್ತು ಏನಾದ್ರೂ ನಿಕ್ಕಿ ಮಾಡ್ಕೊಂಡು ಹೋಗೋಣ ಅಂತಲೇ ನಾನು ಬಂದಿರೋದು. ಸರಿ, ಏನ್ ಕೊಡ್ಲಿ ನಿಮ್ಗೆ? ಏನ್ ಕೊಡ್ತೀವೋ ಅದನ್ನ ತಗೋತೀನಿ, ಏನ್ ಹೇಳ್ತೀವೋ ಅದನ್ನ ಮಾಡ್ತೀನಿ. ಹಾಗಾದ್ರೆ ಅಲ್ಲಿ ಬಾಗಿದೆ ನೋಡು, ಸೀದಾ ಇಟ್ಕೊಂಡು ಹೋಗ್ಬಿಡು. ಸಾಕ, ಇನ್ನು ಬಾತು ಅಂದ್ರೆ ಬಾತು. ಎಂಥ ಕಾಲ ಹೋಗಿ, ಎಂಥ ಕಾಲ ಬಂತು. ಕಾಲ ಬರಲಿ, ನಾನು ಗೋಳಾಟ ಕೂತ್ಕೊಳ್ಳೋ ಆಸಾಮಿ ಅಲ್ಲ, ಗೊತ್ತಾಯ್ತಾ? ಮತ್ ಕೂತಿಯಲ್ಲ, ಚಾ ಕೊಡೋ ಕಾಫಿನ ಎರಡು ಬೇಡ. ತಣ್ಣಗೆ ಏನಾದ್ರೂ ತಿಳ್ಕೊಡ್ತೀಯ? ತಣ್ಣಗಿನ ಏನು ಇಲ್ಲ, ಬೇಕಿದ್ರೆ ಬಿಸಿ ಚಾನೇ ತಣಿಸ್ಕೊಡ್ತೇನೆ. ನನ್ಗೇನು ಬೇಕು ಅನ್ನೋದು, ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಈ ತರಿತ್ರ ಹೋಗ್ತಾ ಯಾರಿಗೂ ಅರ್ಥನೇ ಆಗೋದಿಲ್ಲ. ಎಲ್ಲಿ ಕೇಳು, ಕೇಳು ಬಂದವರಾಗು, ಕೇಳು ಅಂತ. ನೋಡಿ, ನಾನು ನಿನ್ ಸುದ್ದಿ ಬರಲಿಲ್ಲ, ನೀವು ನನ್ ಸುದ್ದಿ ಬರಬೇಡಿ. ನಿನ್ ಸುದ್ದಿ ನಾವೇ ಮಾತಾಡೋಪ್ಪ, ನಮ್ಮ ಶಕ್ ಮಾತಾಡ್ಕೊಳ್ಳೋಪ್ಪ. ಈಗ ಮನೆ ಸೆಟ್ ಬಂದ್ರೆ ಸುಮ್ಮನೆ ಬಿಡೋಣಲ್ಲ. ಏನೋ ಮಾಡ್ತೀಯ ಸುಮ್ಮನಿರೋ, ಏನೋ ಮಾಡ್ತೀಯ ಸುಮ್ಮನೆ ಬಿಡೋ ಅಂತ. ಅಪ್ಪ ಅಂದ್ರೆ
ಇದೇ ಗಲಾಟೆ. ಆ ದರಿದ್ರ ಸೂರ್ಯ ಯಾಕಾದ್ರೆ ಹುಡುಕ್ತಾನ ಅನ್ನಿಸ್ತಾ ಇದೆ. ಅಯ್ಯಯ್ಯೋ, ನಿನಗೂ ಪೆಟ್ ಮಾಡ್ಬಿಟ್ಟ ವರ್ಗನ್ ಮಕ್ಕಳು. ಈ ದರಿದ್ರ ಊರು, ಈ ದರಿದ್ರ ಜನ ಇರೋದು ಹೀಗೇನೆ. ಇವ್ರು ಮಾಡೋ ಇಂಥ ಸಣ್ಣ ಪುಟ್ಟ ಗುಲ್ಲು ಗಲಾಟೆ ಹೆದರ್ಕೊಂಡ್ರೆ ನಡೀತದೇನು? ಹೆದರಬಾರ್ದು, ಹೆದರಬಾರ್ದು. ನಾನು ನಿನ್ನನ್ನ ಮಲಗಿಸ್ತೇನೆ. ಬಾರಿ ಇಷ್ಟ ಅವನಿಗೆ. ದಿನ ಎಲ್ಲ ಬಿಡೀ ಕುದುರೆ ಮೇಲೆ ಓಡಾಡಿ ಓಡಾಡಿ
ಹೊರಗೆ ಚೂರ ಹಾಕೊಂಡು ನಡ್ಕೋಂತ ನಡ್ಕೋಂತ ಬರ್ತಿದ್ದ. ಚಲ್ಲಾಟ
ಹೇಳಿಕೆ ಹೊಟ್ಟಿದ್ದೆ ಅಂದ್ರೆ ನೀನು ಹೂ ಅನ್ನೋದಾದ್ರೆ ನಾನು ನನ್ನ ಮನೆಯೇ ನಿನ್ನ ಹೆಸರು.
ಮತ್ತೆ ನಾನು ಮೇಲಾಗೇ ಇರ್ತೀನಿ ಅದು ಬೇರೆ ಪ್ರಶ್ನೆ. ಆದ್ರೆ ಒಂದು ತಿಳ್ಕೊ, ಈ ರೀತಿ ನಿಂತಲ್ಲೇ ನಿಂತ್ರೆ ತಿರಾಮಾನ ಓಡೋದು ನಿಲ್ಲೋದಿಲ್ಲ. ನಿಲ್ಲಿದ್ರೆ ಕೂತ್ಕೊಳ್ಳಿ ಬಿಡಿ. ಆದ್ರೆ ನಾನ್ ಮಾತ್ರ ಈ ಊರಲ್ಲಿ ಯಾರನ್ನು ಮದ್ವೆ ಆಗೋಳಲ್ಲ. ಓ ಅದೇ ಅದೇ ಹೋಗಿ ಹೋಗಿ ಇಂತ ಮುದ್ಕನೇ ಏನಾದ್ರು ಕಟ್ಕೋತಾರ ಮತ್ತೆ ಇನ್ನೊಂದ್ಸಲ ಈ ಮಾತಾಡಿದ್ರೆ ನಿನ್ನ ಒಂದು ಕೊಳಲಾಡ್ಕೊತೀನಿ. ತಾಕತ್ತಿದ್ರೆ ಹಾಕ್ಸಿ ಮರಣ. ಅಕ್ಕ ಅಕ್ಕ ಗೊಂಬೆ ಗೊಂಬೆ ಅಕ್ಕ ಬಂದಿದ್ದಾರೆ ಅಕ್ಕ. ಯಾರು? ಅದೇ ಗೊಂಬೆ ಕುಣಿಸ್ತಾ ಆಗ ಆಡ್ತಾರಲ್ಲ ಆ ದಾಸರು ಈ ಕಡೆಗೆ ಬರ್ತಾ ಇದ್ದಾರೆ ಅಕ್ಕ. ಹೌದಾ? ವರ್ಷ ವರ್ಷ ಬರ್ತಾರಲ್ಲ ಅವನೇ ಇರಬೇಕು. ಅದೇ ಅದೇ ಕಾಡು ಸಿದ್ಧ ಬಡ ಸಿದ್ಧ
ಕತ್ತಲೆ ಬೆಳಕು, ಒಡತನ ಬಿಂಬ, ಒಡೆದ ಮನೆ, ಮುಡಿದ ಮನಸ್ಸು, ಅಮ್ಮವ್ರ ಗಂಡ, ಸತ್ಯದ ಅಧ್ಯಯನ ಬಗೆವಾದ ತುದಿಯಿಂದ ನಡು ನಡು
ಮ್ಯಾಲೆ ಆ ಹುಡುಗಿಯ ಮನಸ್ಸಿನಲ್ಲಿ ಬೀಳುವ ಪ್ರಿಯಕರರು ಅನ್ನುವಂತಹ ಕನಸುಗಳು ಸಾಕ್ಷಾತ್ತಾಗಿ ಮಾನವ ರೂಪ ಧರಿಸಿ ಕುದುರೆ ಮೇಲೆ ಕೂತ್ಕೊಂಡು ಕಿಟಕಿಯಲ್ಲಿ ಬಂದು ಮಾಡುವ ಸರಸ ಸಲ್ಲಾಪದ ಭೀಕರ ದಾರುಣ ದೃಶ್ಯಾವಳಿಗಳ ಸರಣಿ. ಬೇಡ
ಕಳೆಯುತ್ತೆ. ಹಾಲಿನ ಕೋಕ ಬರೋರ ಹತ್ರ ಎಲ್ಲ ಚಕ್ಕಂತ ಆಡ್ತಿದ್ರು. ನನಗೇ ಮುಗಿಸಪ್ಪ
ಮಾತು ಹೇಳ್ಬಿಡಿ, ಏನೇನ್ ಹೇಳ್ಬೇಕು ಅದನ್ನೆಲ್ಲ ಹೇಳ್ಬಿಡಿ. ಈ ಮೂರು ಜನರ ಜೊತೆಗೆ ನೀವು ಒಬ್ರು ಸೇರ್ಕೊಳ್ಳಿ ಅಂತ ತಿಳ್ಕೊತೇನೆ. ಮಿನ 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 ಮಿಂಚುತ್ತಿತ್ತ, ಮೂಡುತ್ತಿತ್ತ, ಮುಳುಗುತ್ತಿತ್ತ, 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 ನೆಲ ಜಲ ಬೆಳಗುತ್ತಿತ್ತ ನೆಲ. ಕಂಡಿನ ಕಮಂಡದರು
ನೋಡಿದಾರಪ್ಪ ನನ್ನ ಈ ಪುಟ್ಟ ಮನೆ ಎಷ್ಟು ಚಂದಾಗಿದೆ ಎಚ್ಚಿದೆ ನಂಗೂ ಮತ್ತೆ ಮೇಲೆ ಅಂದು ಅಂದು ಸುಸ್ತಾಗಿದೆ
ಅದು ಸರಿ. ಯಾಕಂದ್ರೆ ಕಥೆನೇ ಆಗ್ಲಿ ಬದುಕೇ ಆಗ್ಲಿ ಹೋಗೋದಾದ್ರೂ ಎಲ್ಲಿಗೆ, ಅದು ಇದ್ದಲ್ಲೇ ಇರ್ತದೆ. ಆದ್ರೂ ಮತ್ತೆ ನೋಡ್ಕೊಂಡಾಗ ಬೇರೆನೇ ಆಗಿ ಕಾಣಿಸೋದಕ್ಕೆ ಶುರು ಆಗ್ತದೆ. ಸರಿ ಸರಿ, ಈಗ ಮತ್ತೊಂದು ಪುರಾಣ ಶುರು ಮಾಡೋದು ಬೇಡ. ಬೇಂದ್ರೆ ಮಾಸ್ತರ ಒಂದು ಒಳ್ಳೆ ಹಾಡಿನಿಂದ ಈ ಪ್ರಸಂಗನ ಮುಗಿಸ್ತೇವೆ. ಮತ್ತೆ ನಮ್ಮ ಗುರುಗಳಾದ ಬೀದಿಕರಂತ ಸಂಗೀತ ಮುಂತಾದಕ್ಕೆ ಹಾಗಾಗಿ ಹಾಡ್ತೇವೆ. ಆದ್ರೆ ಈ ನಾಟಕಕ್ಕೂ ಈ ಹಾಡಿಗೂ ಏನಾದ್ರೂ ಸಂಬಂಧ ಉಂಟಾ ಇಲ್ಲವೋ? ಉಂಟಾ.